ಅವ್ರು ನಡ್ಸ್ಕೊಂಡಿರ್ತಕ್ಕಂಥದ್ದು ಅದೆಲ್ಲನ ದೊಡ್ಡ ಕತೆ ಐತಿ ಅದ್ರ ಹಿಂದೆ. ಅವೆಲ್ಲ ನೋಡೋಣ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟರೆ ಅವ್ರು ಹೆಂಗೆ ಮಾತಾಡ್ತಾರೆ ನೋಡ್ಕೊಂಡು ಮಾತಾಡ್ತೀನಿ. ಮುಂದೆ ಏನು ಸರ್ ಈಗ ನೋಡ್ತೀನಿ ನಾನು, ಡಿಸೆಂಬರ್ವರೆಗೂ ಕಾಯ್ತೀನಿ. ಡಿಸೆಂಬರ್ ಆದಮೇಲೆ ಈ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ನಾನು ಕಾರ್ಯಕರ್ತರು ತ ಹೋಗಿ ಡಿಸೈಡ್ ಮಾಡ್ತೀನಿ. ಯಾರವರು ಯಾರವರು ಅನ್ನೋದಾನ ಬೇಕಲ್ಲ, ಅವ್ರು ಏನು ಯೋಗ್ಯತೆ ಐತಿ, ಏನು ಅರ್ಹತೆ ಐತಿ ನನ್ನ ಬಗ್ಗೆ ಮಾತಾಡೋಕ್ಕೆ ಅನ್ನೋದಾನ ಬೇಕಲ್ಲ, ಅವ್ರಿಗೆ ಯಾಕೆ ನಾನು ರೆಸ್ಪಾನ್ಸ್ ಮಾಡಲಿ ಸರ್? ಪಕ್ಷ ನಿಮ್ಮ ಉಚ್ಚಾಟನೆ ಮಾಡಲಿಕ್ಕೆ ಧೈರ್ಯ ತೋರಿಸ್ತಿಲ್ಲ, ಏನು ಗೊತ್ತಿಲ್ಲ, ಅದು ಮಾಡೇ ಮಾಡ್ತಾರೆ. ಇಷ್ಟ ಬಂದು ನನ್ಮೇಲೆ ಅದೇ ಥರ ನಾನು ನಿರೀಕ್ಷಣೆ ಮಾಡೋಕ್ಕೆ ಇಷ್ಟಪಡಲ್ಲ, ಮಾಡೇ ಮಾಡ್ತಾರೆ. ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ, ಅವರೇ ಬಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ ಮೇಲೆ ನನಗೆ ಬಗ್ಗೆ ಅವ್ರು ಮಾತಾಡೋಕ್ಕೆ ಯಾವ ನೈತಿಕತೆ ಐತೆ? ಸ್ವಲ್ಪನಾದರೂ ಅವ್ರಿಗೆ ಮನಸ್ಸಾಕ್ಷಿ ಅನ್ನೋದಿದ್ದರೆ ನನ್ನ ಓಟು ಕೇಳಬಾರ್ದು, ನನ್ನ ಓಟು ಯಾರಿಗಾನ ಹಾಕ್ಕಂತೀವಿ, ಅದನ್ನು ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಯ್ತೆ? ಪಕ್ಷದಾಗ ಗೆದ್ದುಬಿಟ್ಟಿದ್ದೀವಿ, ಪಕ್ಷಕ್ಕೆ ಗೆದ್ದುಬಿಟ್ಟಿದ್ದೀಯಾ ಅಂತಂದರೆ ಪಕ್ಷದಾಗ ಗೆದ್ದನ್ನು ಮತ್ತೆ ಹೆಂಗೆ ನೀವು ಬೇರೆ ಕ್ಯಾಂಡಿಡೇಟ್ ಅಲ್ಲ ಅನೌನ್ಸ್ ಮಾಡಿರಿ? ಪಕ್ಷದಾಗ ಗೆದ್ದೇನೆ ಅವನೇ ಒಬ್ಬ ಬೆಂಬಲ ಅಂತ ಕಾಮನ್ ಸೆನ್ಸ್ ಬೇಡ ಇವರಿಗೆ. ಅವೆಲ್ಲ ಇವು ನಡೆದೋದ ಘಟನೆಗಳು ಅವೆಲ್ಲ ಯಾಕೆ? ರಾಜೀನಾಮೆ ಕೊಟ್ಟ ಮೇಲೆ ಎಲ್ಲಿ ಸರ್ ನೆಕ್ಸ್ಟ್ ನಿಮ್ಮ ನಿಲ್ದಾಣ? ನಾನು ಕಾರ್ಯಕರ್ತರನ್ನೆಲ್ಲ ಕೇಳ್ತೀನಿ, ಕಾರ್ಯಕರ್ತರು ಎಲ್ಲಿ ಹೋಗುವಂತಾರೋ ಅಲ್ಲಿ ಹೋಗ್ತೀನಿ. ಯಾವ ನಂಥ ವೀರರು ಆ ಥರ ಡೈವರ್ಟ್ ಆಗೋ ಕಾರ್ಯಕರ್ತರು ಯಾರೂ ಇಲ್ಲ. ನನಗೆ ಆ ಕಾನ್ಫಿಡೆನ್ಸ್ ಐತೆ. ನಾನು ಇಂಡಿಪೆಂಡೆಂಟಾಗಿ ಇದ್ದಾಗ ಯಾವ ಕಾರ್ಯಕರ್ತರು ನನ್ನ ಜೊತೆಲಿದ್ರು ಅವ್ರು ಇವತ್ತು ಕೂಡ ಇದ್ದಾರೆ, ಹೊಸ ಯುವಕರು ಕೂಡ ನನ್ನ ಜೊತೆ ಇದ್ದಾರೆ. ನನಗೆ ಆ ಕಾನ್ಫಿಡೆನ್ಸ್ ಐತೆ, ಯಾವುದೇ ಕಾರಣಕ್ಕೂ ನನ್ನ ಕಾರ್ಯಕರ್ತರು ಬಿಟ್ಟೋಗಲ್ಲ ಅನ್ನೋದು ನನಗೆ ಕಾನ್ಫಿಡೆನ್ಸ್.